ರಾಜ್ಯಪಾಲ ಭೇಟಿಯಾಗಿ ಮಾದಾಯಿ ಸಮಸ್ಯೆಗಳನ್ನು ಮಧ್ಯ ಪ್ರವೇಶ ಮಾಡಿ ಬಗೆಹರಿಸಿ ಕುಡಿಯುವ ನೀರನ್ನು ನಮ್ಮ ಮಲಪ್ರಭಾಕ ತರುವಂತ ಕೆಲಸ ತಮ್ಮಿಂದ ಆಗಬೇಕು ಅನ್ನುವಂತದ್ದು ಮನವಿ ಮಾಡಿಕೊಂಡಿದ್ದೇವೆ। ಅದರ ಜೊತೆಗೆ ಕೂಡ ಈಗಾಗಲೇ ನ್ಯಾಯಾಲಯದಲ್ಲಿ ಶಾಶ್ವತ ತೆರವು ಕೇಂದ್ರದ ಸಂಬಂಧಪಟ್ಟ ಹಾಗೆ ಕಾನೂನು ಹೋರಾಟ ಮಾಡುತ್ತಾ ಇದ್ದೇವೆ। ಸರ್ಕಾರ ಸ್ಪಂದಿಸ್ತಾ ಇಲ್ಲ। इवत संविधानवन्न एत्ति हिडिबेकादंतादु नम्मेल्लर जवाबारी अदरल्ली प्रमुखवागि तम्मदु अदक्के दयविट्टु शाश्वत करदि केंद्रवन्न स्थापने माडलिक्के राज्य सरकारक्के सूचने माडबेकु अन्नुवंतद्दु मनवि माडिकोंडिद्देवे। रैतरु बेळेदंत संपूर्ण एल्ला बेळेगळिगू कूड निरंतरवादंत शाश्वत करदि केंद्र आगबेकु मत्तु अदर जोतेगे मादाय होराटदल्लि ಹಸು ನೀಗಿ ಹೋರಾಟದ ಸಂದರ್ಭದಲ್ಲಿ ಪ್ರಾಣ ಕಳೆದುಕೊಂಡಂತವರು ಆ 11 ಜನರಲ್ಲಿ ಇವತ್ತು 11 ಕುಟುಂಬಗಳು ಅವರ ಮೇಲೆನ ಕೂಡ ಇವತ್ತು ಅವಲಂಬನವಾಗಿ ಇಟ್ಟುಕೊಂಡಂತ ಕುಟುಂಬ ಇವತ್ತು ಅವರ ಪರಿಹಾರ ಸಿಕ್ಕಲ್ಲ। ಆ ಪರಿಹಾರ ತಕ್ಷಣ ಜಾರಿ ಆಗಲಿಕ್ಕೆ ರಾಜ್ಯಪಾಲರು ಮಧ್ಯ ಪ್ರವೇಶ ಮಾಡಿಸಬೇಕು ಅನ್ನುವಂತದ್ದನ್ನ ನಾವು ಕೇಳಿಕೊಂಡಿದ್ದೇವೆ। ಕೆಲವು ಜನ ಅನ್ನಬಹುದು ರಾಜ್ಯಪಾಲನ ಕಡೆಗೆ ಯಾಕೆ ಹೋದ್ರಿ ಅಂತ ಹೇಳಿ, ಇವತ್ತು ರಾಜ್ಯ ಸರ್ಕಾರಕ್ಕ ಕೇಂದ್ರ ಸರ್ಕಾರಕ್ಕ ಮಣಿವಿ ಕೊಟ್ಟು 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 ಸುಮಾರು 100 ಸಲ ಮಣಿವಿ ಕೊಟ್ಟರು ಪ್ರಯೋಜನ ಆಗಲ್ಲ। ಅದಕ್ಕೆ ರಾಜ್ಯದ ಪ್ರಥಮ ಪ್ರಜೆ ರಾಜ್ಯಪಾಲರು ಅವರಿಂದ ಆದರೂ ಏನರ ನ್ಯಾಯ ಸಿಗಬಹುದು ಅನ್ನುವಂತ ಆತ್ಮವಿಶ್ವಾಸ ಇಟ್ಕೊಂಡು ಹೋಗಿದ್ದೇವೆ। ಬರುವಂತ ದಿನದಲ್ಲಿ ಇವತ್ತಿನ ದಿನ ನಾನು ಇದು ಸ್ಪಷ್ಟ ವಾಗಿ ಹೇಳ್ತಾ ಇದ್ದೇನೆ, ಜಿಲ್ಲಾ ಅಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ 15 ದಿನದೊಳಗಾಗಿ ಕರದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಮಣಿವಿ ಕೊಡ್ತಾ ಇದ್ದೇವೆ। 15 ದಿನದೊಳಗಾಗಿ ಕರದಿ ಕೇಂದ್ರ ಶಾಶ್ವತ ಕರದಿ ಕೇಂದ್ರ ಸ್ಥಾಪನೆ ಆಗದೇ ಹೋದ್ರೆ ರಾಜ್ಯಾದ್ಯಂತ ಜನ ಆಂದೋಲನ ಕಾರ್ಯಕ್ರಮ ಮಾಡಿ ಎಲ್ಲೆಲ್ಲ ಜಿಲ್ಲಾ ಅಧಿಕಾರಿಗಳ ಕಚೇರಿ ಇದೆವೋ ಅಲ್ಲೇ ಕರೋನಾನ ನಿಯಮಕ ಪಾಲನೆ ಮಾಡಿಕೊಂಡು ಹೋರಾಟಕ್ಕೆ ಇಳಿಯೋದು ಶತಸಿದ್ಧ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದಾರೆ।